ಸರ್ಕಾರಿ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಹೆಡ್ ಕೇರ್ ಕ್ಲಿನಿಕ್ ಜಯನಗರ್ ಬ್ಯಾಂಗ್ಳೂರ್, ಮಾರೂರ್ಸ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಮ್ಯಾಂಗ್ಳೂರ್, ಸ್ಕೂಲ್ ಬುಕ್ ಕಂಪನಿ ಮ್ಯಾಂಗ್ಳೂರ್, ಓಷನ್ ಪರ್ಲ್ ಹೋಟೆಲ್ ಮ್ಯಾಂಗ್ಳೂರ್, ಅರುಣಾ ಮಸಾಲಾ ಮ್ಯಾಂಗ್ಳೂರ್, ಲ್ಯಾಂಡ್ ಟ್ರೇಡ್ಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮ್ಯಾಂಗ್ಳೂರ್, ನಾರನ್ಸ್ ಫುಡ್ ಇಂಡಸ್ಟ್ರಿ ಮ್ಯಾಂಗ್ಳೂರ್, ಟೋನಿ ಅಂಡ್ ಗಾಯ್ ಮ್ಯಾಂಗ್ಳೂರ್, ಅದಿತಿ ಫುಡ್ ಪ್ರಾಡಕ್ಟ್ಸ್ ಮ್ಯಾಂಗ್ಳೂರ್, ಕುಡ್ಲಾ ಹೋಟೆಲ್ ಮ್ಯಾಂಗ್ಳೂರ್, ಡಯಾನಾ ಐಸ್ ಕ್ರೀಮ್ ಉಡುಪಿ, ಕ್ಯಾಂಪ್ 21 ರೆಸಾರ್ಟ್ ಸೋಮೇಶ್ವರ್, ಎಮ್ನಾಮಿಕ್ಸ್ ಬಿಸ್ಕೆಟ್ಸ್ ಅಂಡ್ ಕುಕೀಸ್ ಮ್ಯಾಂಗ್ಳೂರ್, ಅತನೆ ಹೋಟೆಲ್ ಮ್ಯಾಂಗ್ಳೂರ್ ಹಾಗೂ ಜನತಾ ಲಂಚ್ ಹೋಮ್ ಮ್ಯಾಂಗ್ಳೂರ್. ನಮಸ್ಕಾರ. ನಮ್ಮ ಹೊಚ್ಚ ಹೊಸ ಕಾರ್ಯಕ್ರಮ ಧ್ರುವ ತಾರೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಮೇಲೆ ನೀಲಾಕಾಶದಲ್ಲಿ ಎಷ್ಟೋ ನಕ್ಷತ್ರಗಳಿವೆ. ಅವುಗಳಲ್ಲಿ ಕೆಲವು ಗೋಚರ, ಕೆಲವು ಅಗೋಚರ. ಕೆಲವು ಮಿನುಗುತ್ತವೆ, ಇನ್ನ ಕೆಲವು ಕಣ್ಮನ ಸೆಳೆಯುತ್ತವೆ. ಅದೇ ರೀತಿ ಜೀವನದಲ್ಲಿ ಸಾಧನೆ ಮಾಡಿದಂತಹ ಕೆಲವರು ಮಾತ್ರ ಗೋಚರಿಸುತ್ತಾರೆ, ಬೆಳಕಿಗೆ ಬರುತ್ತಾರೆ. ಉಳಿದವರು ಎಳೆಮರೆಯ ಕಾಯಿಗಳಂತೆ ಮರೆಯಾಗಿ ಹೋಗ್ತಾರೆ. ನಾನಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ನಾನಾ ಸಾಧಕರಿದ್ದಾರೆ. ಇಂತಹ ಸಾಧಕರ ಪರಿಚಯವೇ ನಮ್ಮ ಹೆಮ್ಮೆಯ ಕಾರ್ಯಕ್ರಮ ಧ್ರುವತಾರೆಯ ಮೂಲಕ. ರಂಗ ಯಾವುದೇ ಇರಲಿ, ಸಾಧಕರು ಯಾರೇ ಇರಲಿ, ವಿಶಿಷ್ಟ ಸಾಧನೆ ಸಾರಿದ ಎಲ್ಲರೂ ನಮಗೆ ಧ್ರುವತಾರೆ. ವಿಶಿಷ್ಟ ಸಂಸ್ಥೆಗಳನ್ನು, ಧಾಮಗಳನ್ನು, ರೆಸಾರ್ಟ್ಗಳನ್ನು ಕಟ್ಟಿದವರು, ಕಷ್ಟಗಳನ್ನು ಮೆಟ್ಟಿ ನಿಂತವರು ನಮಗೆ ಧ್ರುವತಾರೆ. ನಿಮ್ಮೂರಿನಲ್ಲೂ ಇಂಥವರಿರಬಹುದು. ಅವರ ಬಗ್ಗೆ ಹಾಗೂ ಅಂಥವರ ಸಾಧನೆಯ ಬಗ್ಗೆ ನಮಗೆ ಬರೆದು ಕಳುಹಿಸಿ. ಪರಿಶುದ್ಧ ಮನಸ್ಸಿನ ಮಕ್ಕಳು ದೇವರ ಪ್ರತಿರೂಪ ಎಂಬ ಮಾತಿದೆ. ಮುದ್ದು ಮಕ್ಕಳ ಆಟ ಪಾಠ ನಲಿವಿನ ಕಲರವವನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ. ಆದರೆ ಕೆಲವು ಮಕ್ಕಳು ನಲಿಯುವ, ಉಲಿಯುವ, ಕಲಿಯುವ ಶೈಲಿಯೇ ವಿಭಿನ್ನ. ಅವರೇ ವಿಶೇಷ ಸಾಮರ್ಥ್ಯದ ದಿವ್ಯಾಂಗ ಮಕ್ಕಳು. ಈ ದಿವ್ಯಾಂಗ ಮಕ್ಕಳ ಪಾಲಿಗೆ ಅವರ ಬಾಳಿಗೆ ಭರವಸೆಯ ಆಶಾ ಕಿರಣವೊಂದು ಮಾನವತೆಯ ಬಾನಿನಿಂದ ಭುವಿಗಿಳಿದು ಬಂದಂತೆ ಉದಿಸಿದ ಸಂಸ್ಥೆಯೇ ಸಾನ್ನಿಧ್ಯ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಪ್ರಪ್ರಥಮ ಬಾರಿಗೆ ಅಂದರೆ 2003ರಲ್ಲಿ ಸಾನ್ನಿಧ್ಯ ವಸತಿ ಶಾಲೆ ಮತ್ತು ತರಬೇತಿ ಕೇಂದ್ರ ಸ್ಥಾಪನೆಯಾಯಿತು. ಎಲ್ಲಾ ಮಕ್ಕಳಂತೆ ಶಾಲೆಯಂಗಳದಲ್ಲಿ ಆಟ ಪಾಠಗಳನ್ನು ಸಾಗಿಸಲು ಸಾಧ್ಯವಾದ ದಿವ್ಯಾಂಗ ಮಕ್ಕಳ ಪಾಲಿಗೆ ಅಕ್ಷರಶಃ ದೈವ ಸಾನ್ನಿಧ್ಯದಂತೆ ಈ ವಸತಿ ಶಾಲೆ ಹೊಸ ಕನಸುಗಳನ್ನು ಬಿತ್ತಿತು. ವಿಶೇಷ ಸಾಮರ್ಥ್ಯದ ಮಕ್ಕಳನ್ನು ತನ್ನ ಸಾನ್ನಿಧ್ಯಕ್ಕೆ ಕರೆಸಿಕೊಂಡು ಅವರಿಗೆ ವಿಶಿಷ್ಟ ರೀತಿಯಲ್ಲಿ ಪಾಠ ಹಾಗೂ ಪಠ್ಯೇತರ ಚಟುವಟಿಕೆಗಳನ್ನು ಕಲಿಸಿ ಅವರಲ್ಲಿ ನವ ಚೈತನ್ಯವನ್ನು ಮೂಡಿಸುವ ಕೆಲಸವನ್ನು ಹಲವಾರು ವರ್ಷಗಳಿಂದ ಮಾಡುತ್ತಾ ಯಶಸ್ಸಿನ ಪಥದಲ್ಲಿ ಸಾಗುತ್ತಿದೆ ಸಾನ್ನಿಧ್ಯ ವಸತಿ ಶಾಲೆ. ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆಯಲ್ಲಿ, ಡೇ ಸ್ಕೂಲಲ್ಲಿ ಸುಮಾರು ಒಂದು 25 ವರ್ಷ ಅಲ್ಲಿ ಒಂದು ಸೇವೆ ಸಲ್ಲಿಸಿದೆ. ಆಗ ಎಷ್ಟೋ ಪೇರೆಂಟ್ಸ್ಗಳು ಆ ಶಾಲೆಗೆ ಬಂದು ವಸತಿ ಶಾಲೆ, ವಸತಿ ವ್ಯವಸ್ಥೆ ಇಲ್ಲ ಅಂತ ಹೇಳಿಕೊಂಡು ಮಕ್ಕಳನ್ನು ಹಿಂದೆ ಕರ್ಕೊಂಡು ಹೋಗ್ತಾಯಿದ್ರು. ಈ ಸಂದರ್ಭದಲ್ಲಿ ಮನಸ್ಸಿಗೊಂದು ಥರದ ವೇದನೆ ಆಗ್ತಿತ್ತು. ಅದನ್ನು ಕಂಡುಕೊಂಡು ಇಂಥ ಒಂದು ವಸತಿ ಶಾಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರಂಭ ಆಗಬೇಕು ಎಂಬ ಒಂದು ಆಶೆಯಿಂದ ಇದನ್ನು ಪ್ರಾರಂಭ ಮಾಡಿದ್ದು, ಮನೆಯಲ್ಲೇ ಪ್ರಾರಂಭಿಸಿದ್ದು.
ಸಾನಿಧ್ಯ ವಸತಿ ಶಾಲೆಯ ಸಮರ್ಪಣಾ ಭಾವದ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳು ತಮ್ಮ ಸ್ವಂತ ಮಕ್ಕಳಂತೆ ಅಲ್ಲಿನ ಮಕ್ಕಳನ್ನು ಪ್ರೀತಿ ವಾತ್ಸಲ್ಯದಿಂದ ಅತ್ಯಂತ ಜತನದಿಂದ ನೋಡಿಕೊಳ್ಳುತ್ತಿದ್ದಾರೆ. ಇಂತಹ ಅಪರೂಪದ ಪ್ರೀತಿ ಕಾಳಜಿಯನ್ನು ಹೊಂದಿರುವ ಸಮರ್ಪಣಾ ಮನೋಭಾವದ ಸಿಬ್ಬಂದಿಗಳಿರುವುದು ಸಾನಿಧ್ಯದ ವಿಶೇಷತೆ. ಸಾನಿಧ್ಯದಲ್ಲಿ ಪಾಠದ ಜೊತೆಗೆ ವಿದ್ಯಾರ್ಥಿಗಳಿಗೆ ಕರಕುಶಲ ಕೌಶಲ್ಯಾತ್ಮಕ ತರಬೇತಿಯನ್ನು ನೀಡಲಾಗುತ್ತದೆ. ಜೊತೆಯಲ್ಲಿ ಅವರಿಗೆ ಅವಶ್ಯಕವಾದ ಥೆರಪಿಗಳನ್ನು ನಿಯಮಿತವಾಗಿ ಮಾಡಲಾಗುತ್ತದೆ. ಇನ್ನು ಸ್ವಲ್ಪ ದೊಡ್ಡ ವಿದ್ಯಾರ್ಥಿಗಳಿಗೆ ಅಡುಗೆ, ಸ್ವಾವಲಂಬಿ ಬದುಕಿಗೆ ಪೂರಕವಾದ ಚಿತ್ರಕಲೆ, ಗ್ರೀಟಿಂಗ್ ಕಾರ್ಡ್ ತಯಾರಿಕೆ, ಕರಕುಶಲ ವಸ್ತುಗಳ ತಯಾರಿಕೆ ಮತ್ತಿತರ ತರಬೇತಿಯನ್ನು ನೀಡಲಾಗುತ್ತದೆ. ವಿದ್ಯಾರ್ಥಿಗಳ ವಿಕಸನದ ದೃಷ್ಟಿಯಿಂದ ವಿದ್ಯಾರ್ಥಿಗಳ ಜೊತೆಗೆ ಅಗತ್ಯ ಬಿದ್ದರೆ ಅವರ ಪೋಷಕರನ್ನು ಕರೆಸಿ ಅವರಿಗೂ ಕೆಲವೊಂದು ಸೂಕ್ತ ಸಲಹೆಗಳನ್ನು ನೀಡುವ ಪ್ರಯತ್ನ ಕೂಡ ನಡೆಯುತ್ತದೆ. ಇವತ್ತಿಲ್ಲಿ 60 ಮಂದಿ ವಿಶೇಷ ಶಿಕ್ಷಕರಿರ್ಬೋದು, ಶಿಕ್ಷಕೇತರ ಸಿಬ್ಬಂದಿಗಳಿರ್ಬೋದು, ಇವರೆಲ್ಲರೂ ಈ ಭಿನ್ನ ಸಾಮರ್ಥ್ಯದ ಮಕ್ಕಳನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಒಂದು ಸೇವೆ ಸಲ್ಲಿಸ್ತಾ ಇದ್ದಾರೆ, ಒಂದು ಮನಪೂರ್ವಕವಾದ ಸೇವೆ ಸಲ್ಲಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆಯನ್ನು ವೃದ್ಧಿಸಲು ಯೋಗ, ಪ್ರಾಣಾಯಾಮ, ವ್ಯಾಯಾಮಗಳನ್ನು ನಿತ್ಯ ಮಾಡಿಸುತ್ತಾರೆ. ಪ್ರತಿದಿನ ಹಾಡು, ನೃತ್ಯ, ಸಂಗೀತದಲ್ಲಿ ಈ ವಿಶೇಷ ಮಕ್ಕಳನ್ನು ತೊಡಗಿಸಿ ಅವರಲ್ಲಿ ನವೋಲ್ಲಾಸವನ್ನು ತುಂಬಿಸುವಂತಹ ಪ್ರಯತ್ನ ಮಾಡುತ್ತಾ ಸಾನಿಧ್ಯ ವಸತಿ ಶಾಲೆ ತನ್ನದೇ ಆದಂತಹ ಕೊಡುಗೆಯನ್ನು ಈ ಸಮಾಜಕ್ಕೆ ನೀಡ್ತಾ ಇರೋದು ಗಮನಾರ್ಹ. ಶಕ್ತಿನಗರದ ಸಾನಿಧ್ಯ ಶಾಲೆಯಲ್ಲಿ ನಿತ್ಯ ಭಜನೆ ಮತ್ತಿತರ ಚಟುವಟಿಕೆಗಳು ನಡೆಯುತ್ತಿದ್ದು ಈ ದಿವ್ಯಾಂಗ ಮಕ್ಕಳ ಶುದ್ಧ ಮನಸ್ಸಿನ ಭಜನೆ ಪ್ರಾರ್ಥನೆಯಿಂದಾಗಿ ಇದು ಅಕ್ಷರಶಃ ಶಕ್ತಿ ಸಾನಿಧ್ಯವಾಗಿದೆ. ಈ ಮಕ್ಕಳು ನಮ್ಮಿಂದ ಏನನ್ನ ಅಪೇಕ್ಷೆ ಪಡೋದಿಲ್ಲ. ಅದು ತಿಂಡಿ ತಿನಸಾಗ್ಲಿ, ಬಂಗಾರ ಆಗ್ಲಿ, ಹಣ ಆಗ್ಲಿ, ಅಂತಸ್ತಾಗ್ಲಿ, ಏನು ಬೇಕಾಗಿಲ್ಲ. ಅವರಿಗೆ ಬೇಕಾಗಿರೋದು ನಮ್ದೊಂದು ಪ್ರೀತಿ ಮಾತ್ರ. ಆ ಪ್ರೀತಿಯನ್ನ ಕೊಟ್ಟು ಅವರಿಗೆ ತರಬೇತಿ ಕೊಟ್ಟರೆ ಖಂಡಿತವಾಗಿ ಅವರನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಸಾನ್ನಿಧ್ಯದಲ್ಲಿ ಸೇರಿದ ಪ್ರತಿಯೊಬ್ಬ ಕೂಡ ಅವ ಸದಸ್ಯನಾಗಿ ಇರಬೇಕೇ ಹೊರತು ಸಂಖ್ಯೆ ಆಗಬಾರದು. ಮಂಗಳೂರಿನ ನಂತೂರು ವೃತ್ತದಿಂದ ಅನತಿ ದೂರದಲ್ಲಿರುವ ಸಾನ್ನಿಧ್ಯ ವಸತಿ ಶಾಲೆ ಮತ್ತು ತರಬೇತಿ ಕೇಂದ್ರ ನಿಜಕ್ಕೂ ದಿವ್ಯಾಂಗ ಮಕ್ಕಳಿಗೆ ಆತ್ಮವಿಶ್ವಾಸ ತುಂಬುವ ತಾಣ, ಮಾನವೀಯತೆ ಮೇಳೈಸಿರುವ ಅಕ್ಷರಧಾಮ. ಇದರ ನಿರ್ಮಾತೃ ವಸಂತ್ ಶೆಟ್ಟಿ ಅವರು ತನ್ನ ಬದುಕನ್ನೇ ಈ ಸಂಸ್ಥೆಯ ಏಳಿಗೆಗಾಗಿ ಮುಡಿಪಾಗಿಟ್ಟು ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ. ಮಕ್ಕಳ ಖುಷಿಯಲ್ಲೇ ತನ್ನ ಸುಖವನ್ನ ಕಾಣುತ್ತಾ ತನ್ನ ಒಂದು ಮಾರ್ಗದರ್ಶನದ ಮೂಲಕ ಸಾನ್ನಿಧ್ಯವನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ತಲುಪಿಸಿದ್ದಾರೆ.